ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಣವಿತ್ತವರಿಗೆ ಲೋಕಸಭಾ ಚುನಾವಣೆಗೆ ಮಣೆ ಆರೋಪ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ರವೀಂದ್ರ ರಾಜೀನಾಮೆ. ಮದ್ದೂರಿನ ವಿವಿಧೆಡೆ ಜನತಾ ದರ್ಶನ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಹವಾಲು ಸ್ವೀಕಾರ. ಒಂದು ತಿಂಗಳಲ್ಲಿ ಸಮಸ್ಯೆಗೆ ಪರಿಹಾರ ಎಂದ ಚಲುವರಾಯಸ್ವಾಮಿ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಕೆಆರ್ ಪೇಟೆ ಮರಟಿಕೊಪ್ಪಲಿನಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಯಶಸ್ವಿ. ಪೌರಾಣಿಕ ನಾಟಕ ಭಕ್ತಿ ಭಾವನೆಯ ಸಂಕೇತ ಎಂದ ಆರ್ಟಿಒ ಮಲ್ಲಿಕಾರ್ಜುನ್. ಕೃಷಿ ಸಚಿವರ ನಾಡಲ್ಲೇ ನೀರಿಗೆ ಆಹಾಕಾರ. ಕೆರೆ ಕಟ್ಟೆಗಳು ಬರಿದು ಮನೆಗಳಿಂದ ನೀರು ತಂದು ಕುರಿಗಳಿಗೆ ಉಣಿಸುತ್ತಿರುವ ಗ್ರಾಮಸ್ಥರು. ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರ. ಎಐಸಿಸಿಯಿಂದ ಅಭ್ಯರ್ಥಿ ಹೆಸರು ಘೋಷಣೆ. ಮದ್ದೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಜನತಾ ದರ್ಶನದಲ್ಲಿ ಸ್ವೀಕಾರವಾಗುವ ಕುಂದುಕೊರತೆ ಅರ್ಜಿಗಳೊಂದಿಗೆ ಸೂಕ್ತ ದಾಖಲಾತಿ ಲಗತ್ತಿಸಿ ಸಾರ್ವಜನಿಕರು ಸಲ್ಲಿಸಿದರೆ ಒಂದು ತಿಂಗಳೊಳಗಾಗಿ ಸಮಸ್ಯೆ ಪರಿಹರಿಸಲಾಗುವುದು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಮರಳಿಗ ಗ್ರಾಮದಲ್ಲಿ ಸೋಮವಾರ ನಡೆದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ, ಚುನಾವಣೆಗೂ ಮೊದಲೇ ಹೇಳಿದ್ದಂತೆ ಪಕ್ಷವು ಅಧಿಕಾರಕ್ಕೆ ಬಂದ ಕೂಡಲೇ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದರು. ಬರಗಾಲವಿದ್ದರೂ ಸಹ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ರಾಜ್ಯ ಸರ್ಕಾರವು ಹಮ್ಮಿಕೊಂಡಿದ್ದು, ಕೃಷಿ ಇಲಾಖೆಯ ಮೂಲಕ 1,400 ಕೋಟಿ ಬೆಳೆ ವಿಮೆಯನ್ನು ರಾಜ್ಯದ ರೈತರಿಗೆ ಇದೇ ಮಾರ್ಚ್ ಅಂತ್ಯದೊಳಗೆ ವಿತರಿಸಲಾಗುತ್ತದೆ ಹಾಗೂ ಬೆಳೆ ನಷ್ಟ ಸರ್ವೆ ಮಾಡಿ ರೈತರಿಗೆ 2,000 ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ತಾಲೂಕಿನ ತಗ್ಗಹಳ್ಳಿ ಮತ್ತು ಬೆಕ್ಕಳಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಹ ಜನಸಂಪರ್ಕ ಸಭೆಗಳನ್ನು ನಡೆಸಲಾಯಿತು. ಈ ಮರಳಿಗ ಪಂಚಾಯತಿನ ಅನ್ನಭಾಗ್ಯ ಯೋಜನೆ 2,492 ಜನಕ್ಕೆ ತರುತ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 1,880 ಜನಕ್ಕೆ ತರುತ್ತಾ ಇದೆ. ಗೃಹಜ್ಯೋತಿ 1,300 ಒಟ್ಟು 5,077 ಕುಟುಂಬಗಳಿಗೆ ಒಂದಷ್ಟು ರೀತಿ ಈ ಪಂಚಾಯತಿಯ ವ್ಯಾಪ್ತಿನಲ್ಲಿ ಈ 5 ಗ್ಯಾರಂಟಿಯಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥ. ಇದರ ಜೊತೆಗೆ ನಾವಿವಾಗ ಈಗಾಗಲೇ ನಮ್ಮ ಇಲಾಖೆಯಿಂದ 600 ಕೋಟಿ ಇನ್ಸೂರೆನ್ಸ್ ಅನ್ನ ಯಾರ್ಯಾರು ಬೆಳೆ ವಿಮೆಯನ್ನ ಮಾಡಿದ್ರೋ ಅವರೆಲ್ರಿಗೂ ಸಹ ಅಕೌಂಟ್ ಹೋಗಿದೆ. ಇನ್ನು 800 ಕೋಟಿ ಮಾರ್ಚ್ 8 ಬರುತ್ತೆ. 1,400 ಕೋಟಿ ಕೃಷಿ ಇಲಾಖೆಯಿಂದ ನೀವು ಯಾರ್ಯಾರು ಇನ್ಸೂರೆನ್ಸ್ ಅನ್ನ ರಿಜಿಸ್ಟರ್ ಮಾಡಿದ್ರಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುವರ್ಣ ಸುರೇಶ್, ನೀಲಮ್ಮ, ಜೋಗಿಗೌಡ, ದಿವಾಕರ್, ವೆಂಕಟರಮಣಗೌಡ, ಮಹೇಶ್, ಸೋಮಶೇಖರ್ ಇನ್ನಿತರರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕುಬೇರನೊಬ್ಬನನ್ನು ಕಣಕ್ಕಿಳಿಸಲು ಮುಂದಾಗಿರುವ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದ್ದು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ಎಚ್ಎನ್ ರವೀಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ನಗರದ ಕರ್ನಾಟಕ ಸಂಘದ ಕೆವಿಎಸ್ ಶತಮಾನೋತ್ಸವ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎಚ್ಎನ್ ರವೀಂದ್ರ ಅವರು, ಜಿಲ್ಲೆಯಲ್ಲಿ ಸ್ಥಳೀಯರು ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆ ಹೊಂದಿದ್ದಾರೆ, ಆದರೂ ಸಹ ಹೊರಗಿನವರಿಗೆ ಮನ್ನಣೆ ನೀಡಲಾಗುತ್ತಿದೆ. ಚುನಾವಣೆಗೆ ಸ್ಪರ್ಧಿಸಲು ಹಣವೇ ಮಾನದಂಡನ. ಜಿಲ್ಲೆಯ ಸಾಮಾನ್ಯ ಕುಟುಂಬ ವರ್ಗದವರು ಪ್ರತಿ ವರ್ಷ ದೇವರ ಸೇವೆ ಮಾಡಿ 100 ಜನಕ್ಕೆ ಊಟ ಹಾಕುತ್ತಾರೆ. ಆದರೆ ಕಾಂಗ್ರೆಸ್ ನಾಯಕರು ಅನ್ನ ಹಾಕುವ ಜನರನ್ನು ದುಡ್ಡಿನಲ್ಲಿ ಅಳೆಯಲು ಮುಂದಾಗಿದ್ದಾರೆ. ದುಡ್ಡು ಕೊಡದಿದ್ದರೆ ಜಿಲ್ಲೆಯ ಜನತೆ ಮತ ಹಾಕೋಲ್ಲ ಎಂದು ಜಿಲ್ಲೆಯ ಜನರನ್ನು ಅವಮಾನಿಸಲು ಮುಂದಾಗಿದ್ದಾರೆ ಎಂದರು. ನಿಖಿಲ್ ಕುಮಾರಸ್ವಾಮಿ ಸೋಲಕ್ ಸಾಧ್ಯ ಆಯ್ತಾ? ಅದನ್ನೇ ನಾನು ಹೇಳ್ತಿರೋದು. ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ 100 ಅಯ್ಯೋ ಇಷ್ಟೊಂದು ಅಂಬಾನಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾವುದೋ ಕಾಲ ಆಗಿರೋದು ಯಶ್, ಅವನ್ಯಾರು ನಮ್ಮ ಏನು ಯು ಪಿ ಸಿಟಿ ವಿಜಯ್ ಮಲ್ಯ. ಈ ವಿಜಯ್ ಮಲ್ಯನಿಗಿರೋ ಶೋಕಿಗೆ ಅವನಿಗೊಂದು 25 ವರ್ಷಕ್ಕೆ ಮುಂಚೆನೆ ಪ್ರೈಮ್ ಮಿನಿಸ್ಟರ್ ಆಗೋದು. ಬರೀ ದುಡ್ಡಲ್ಲೇ ಎಲ್ಲ ಆಗುತ್ತೆ ಅನ್ನೋದಾಗಿದೆ. ಬರೀ ದುಡ್ಡಲ್ಲ, ನಿನಗೆ ಜನ ಬಳಕೆ ಬೇಕು, ಜನಗಳ ಬಗ್ಗೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು, ವಿಶ್ವಾಸ ಇರಬೇಕು, ಕಷ್ಟ ಸುಖಕ್ಕಾಗಿರ್ಬೇಕು. ಅಲ್ಲೊಂದ್ ಇಲ್ಲೊಂದ್ ಅಡುಕ್ಪುಡುಕ್ ತೋರಿಸ್ಬೋದು. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾತ್ರ ಇಲ್ಲಿ ಯಾವ ಕ್ಲಬ್ ನಡೆಯಂಗಿಲ್ಲ, ಬ್ಯಾನ್ ಮಾಡಿಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ತಾಕತ್ ಯಾಕಪ್ಪ ನಿಮ್ಗಿಲ್ಲ ಕ್ಲಬ್ ಬ್ಯಾನ್ ಮಾಡ್ಬೇಕು ಅನ್ನೋದು. ಓಸಿ ಜನ ಇಸ್ಬಿಟ್ ಆಡ್ತಿದಾರ, ಓಸಿ ಜನ ಗ್ಯಾಂಬ್ಲಿಂಗ್ ಮಾಡ್ತಿದಾರ. ಯಾವ ಗುಡ್ಡು ತಕ್ಕೋಗು, ಯಾವ ಗದ್ದೆ ತಕ್ಕೋಗು, ಯಾವ ಜಮೀನ್ ತಕ್ಕೋಗು,
ಬೋಟ್ ನಿಲ್ಲಿಸ್ಬಿಟ್ಟು ಅದ್ರೊಳಗೆ ಕ್ಯಾಸಿನೋ ಅಂತ ಶುರು ಮಾಡ್ಬೇಕು, ಗೋವಾದಲ್ಲಿ ಆಡ್ದಾಗ ಇಲ್ಲೇ ಆಡಿ ಬನ್ನಿ ಅಂತ. ಅದೊಂದು ಬಾಕಿ ಉಳ್ಕೊಂಡದ ಇದಾಗುತ್ತಿಲ್ವಾ? ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಜಾತ್ಯತೀತ ಜನತಾದಳದ 7 ಶಾಸಕರು, ವಿಧಾನ ಪರಿಷತ್ನ 3 ಸದಸ್ಯರು ಅಷ್ಟೇ ಏಕೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರು, ಆದರೆ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿದ್ದರು. ಇದೀಗ ಕಾಂಗ್ರೆಸ್ ಪಕ್ಷದ ಶಾಸಕರು ಲೋಕಸಭಾ ಕ್ಷೇತ್ರದ 7 ಕ್ಷೇತ್ರದಲ್ಲಿ ಇದ್ದಾರೆ ಎಂದು ಬೀಗುತ್ತಿರುವ ಕಾಂಗ್ರೆಸ್ ನಾಯಕರು ಇದನ್ನು ಅರಿಯಬೇಕು ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಯಾರೊಬ್ಬರಿಗೂ ಸದಭಿಪ್ರಾಯ ಇಲ್ಲ, ಎಲ್ಲ ಅಸಮಾಧಾನಿತರ ಪ್ರತಿನಿಧಿಯಾಗಿ ನಾನು ಧ್ವನಿ ಎತ್ತಿದ್ದೇನೆ. ರಾಜಕಾರಣ ಮುಂದಿಟ್ಟು ವ್ಯಕ್ತಿಗತ ದ್ವೇಷ ಮಾಡುವ ಮನಸ್ಥಿತಿ ನಮ್ಮದಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು, ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡಿದರೆ ನಾನು ನೇರವಾಗಿ ವಿರೋಧ ಮಾಡಲಿದ್ದೇನೆ, ಇದಕ್ಕಾಗಿ ಪರ್ಯಾಯ ಹಾದಿ ಹಿಡಿಯಲಿದ್ದೇನೆ ಎಂದರು. ಅಷ್ಟು ಮಟ್ಟಿಗೆ ಪ್ರೀತಿ ವಿಶ್ವಾಸಕ್ಕೆ ಬಗ್ಗೋದು ಗೊತ್ತಿದೆ, ನೀವು ಅಹಂಕಾರ ಆಡಿದ್ರೆ ನಿಮ್ ಜೊತೆ ಗುದ್ದಾಡಕ್ಕೂ ಬಹುತೇಕ ಸರ್. ಈಗ ನೋಡಿ ಸರ್, ಯಾವುದೇ ಕಾರ್ಯಕರ್ತನಿಗೆ ಅಥವಾ ಲೋಕಲ್ ಲೀಡರ್ಗೆ ಎಂತ ಹುಮ್ಮಸ್ ಇರುತ್ತೆ ಅಂತಂದ್ರೆ, ಗೆದ್ದಾಯ್ತಲ್ಲ ಎಲ್ಲ ನನ್ನ ನಾಯಕರುಗಳು ತಿಳ್ಕೊಡ್ತಾರೆ. ನೀವು ಈ ಪ್ರಶ್ನೆ ಕೇಳಲಾಗಿ ಹೇಳ್ತೀನಿ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಮುಖವಾಗಿದ್ದವನು ನಾನು, ಹೌದಲ್ವಾ ಸರ್? ನಾನು ಜನರಲ್ ಸೆಕ್ರೆಟರಿ ಆಗಿದ್ದ ನಮ್ಮ ಪಾರ್ಟಿಲಿ, ನಮ್ಮ ಪಾರ್ಟಿ ರೆಪ್ರೆಸೆಂಟೇಷನ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ವಾ? ಈಗ ಚಿಕ್ಕ ಪುಟ್ಟ ನಾಮಿನೇಷನ್ಸ್ಗಳು ಬರ್ತಾವಲ್ಲ, ಫೀಲ್ಡ್ ಬ್ಯಾಂಕ್ ನಾಮಿನೇಷನ್ ಮಾಡಬೇಕು, ಟಿ ಎಂ ಸಿ ಎಂ ಎಸ್ಗೆ ಮಾಡಬೇಕು, ಆರ್ ಎಫ್ ಸಿ ಎಂ ಎಸ್ಗೆ ಮಾಡಬೇಕು, ಇನ್ಯಾವ್ಯಾವುದೋ ಬೋರ್ಡ್ಗಳಿಗೆ ಮಾಡಬೇಕು, ಈ ನಾಮಿನೇಷನ್ಸ್ ಬರ್ತಾವೆ. ಕನಿಷ್ಠ ಅಂತಂದ್ರೆ ನಾನು ಒಂದು 20-22 ಜನಕ್ಕೆ ನಾನು ಚಂದ್ರರಾಜ ಸ್ವಾಮಿ ಅವರು ಲೆಟರ್ ಕೊಟ್ಟಿದ್ದೀನಿ, ರಾಜಣ್ಣನ್ ಕೊಟ್ಟಿದ್ದೀನಿ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ, ಆದರೆ ಜಿಲ್ಲಾ ಮಂತ್ರಿನೇ ಕಡೆ ಮಾತು ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಒಬ್ಬರದಾದ್ರೂ ಆಗ್ಬೇಕಲ್ವ? ಇವರೆಲ್ಲ ಏನಂತಾರೆ ಈಗ ನನ್ನನ್ನು ನಂಬ್ಕೊಂಡಿರೋರು ಏನಂತಾರೆ, ಏ ಇದೇ ಡಾಕ್ಟ್ರೇ ನಿಮ್ ಕೈ ಒಂದು ನಾಮಿನೇಷನ್ ಮಾಡ್ಸಕ್ ಆಗದೆ ಹೋದ್ಮೇಲೆ ಯಾವ ಜನರಲ್ ಸೆಕ್ರೆಟರಿ ನೀನು? ಅಪ್ಪ ನಾನೇನು ಅಲ್ಲ ಕಣಪ್ಪ ಬಿಟ್ಬಿಡಪ್ಪ ನನ್ನ, ಏ ಅವ ಹಿಂಗ ಏನು ಆಯ್ಕೆ ಭಾಳ ಕೇವಲವಾಗಿ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ ನಮ್ಮ ಬೆಂಬಲಿಸಿರೋರೆ ಭಾಳ ಕೇವಲವಾಗಿ ಮಾತಾಡ್ತಾರೆ. ಅದು ಕೇವಲ ಅಂತ ಅವ್ರಿಗೆ ಅನ್ಸಿರಲ್ಲ, ಅವ್ರ ಸಂತ ಅವ್ರಂಗೆ ಹೇಳ್ತಿರ್ತಾರೆ, ಅವ್ರ ಸಂತ ಅವ್ರು ಏನು ಡಾಕ್ಟ್ರೇಟ್ ಕಂಡೋದ್ರೆ ಏನು ಆಗುದಿಲ್ಲನೋ ಅನ್ನೋ ತೀರ್ಮಾನಕ್ಕೆ ನಾಳೆ ದಿನ ಅವ್ರು ನನಗೆ ಪ್ರೀತಿ ತೋರಿಸ್ತಾರೆ. ಜಿಲ್ಲೆಯ ಒಳಿತು ಮತ್ತು ಜನರ ಶ್ರೇಯಸ್ಸು ನನಗೆ ಮುಖ್ಯ ಹೊರತು ಅಧಿಕಾರ ಮುಖ್ಯವಲ್ಲ. ನ್ಯಾಯಯುತ ಕೆಲಸಕ್ಕೆ ಅಧಿಕಾರ ಬೇಕಾಗಿಲ್ಲ, ಸ್ವಲ್ಪ ವಿಳಂಬವಾದರೂ ಜನಸಾಮಾನ್ಯರ ಕೆಲಸ ಆಗಲಿದೆ, ಈ ನಿಟ್ಟಿನಲ್ಲಿ ನನ್ನ ನೆಲುವು ಇರಲಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಗುರುರಾಜ ಕೋಳಿಯನ್ನು ನಾಟಿ ಕೋಳಿ ಎಂದುಕೊಂಡಿದ್ದಾರೆ, ಅವರಿಗೆ ನಾಟಿ ಕೋಳಿಯ ರುಚಿ ಗೊತ್ತಿಲ್ಲ ಎಂದು ತಿರುಗೇಟು ನೀಡಿದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಮರಳಿಗ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಮದ್ದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜನತಾ ದರ್ಶನ ನಡೆಸಿದ ಸಂದರ್ಭದಲ್ಲಿ ಮರಳಿಗ ಗ್ರಾಮದ ಜನತಾ ದರ್ಶನದಲ್ಲಿ ಮಾತನಾಡಿದ ಎನ್ ಚಲುವರಾಯಸ್ವಾಮಿ, ಲೋಕಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಈ ಬಾರಿ ಸ್ವೀಕಾರವಾಗುವ ಅರ್ಜಿ ವಿಲೇವಾರಿ ತಡವಾಗಬಹುದು, ಚುನಾವಣೆಯ ನಂತರ ಜನತಾ ದರ್ಶನ ನಿರಂತರವಾಗಿ ನಡೆಯಲಿದೆ, ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಲಾಗುವುದು ಎಂದರು. ಗ್ರಾಮದ 5047 ಕುಟುಂಬಗಳು ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಪ್ರತಿ ಕುಟುಂಬಕ್ಕೆ ಪ್ರತಿ ಮಾಹೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕನಿಷ್ಠ 5,000-6,000 ರೂಪಾಯಿಗಳ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂದರು. ಸರ್ಕಾರವು ಎಲ್ಲ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಶಕ್ತಿ ಮೀರಿ ಸಹಕರಿಸಿದೆ. ಜೊತೆಗೆ ಡಿಸಿ ಕಚೇರಿ, ತಹಶೀಲ್ದಾರರ ಕಚೇರಿ ಹಾಗೂ ಪಂಚಾಯಿತಿಗಳಲ್ಲಿ ಜನಸಾಮಾನ್ಯರು ಅಲೆಯುವುದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ, ಮುಂದೆಯೂ ಸಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ, ಉಪವಿಭಾಗಾಧಿಕಾರಿ ಮಹೇಶ್, ತಹಶೀಲ್ದಾರ್ ಸೋಮಶೇಖರ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು. ಕೃಷಿ ಸಚಿವರ ನಾಡಲ್ಲೆ ಅಂದರೆ ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಎಂಬ ಗ್ರಾಮದಲ್ಲಿ ಸಂಪೂರ್ಣ ಕೆರೆಕಟ್ಟೆಗಳು ಒಣಗಿ ಜಾನುವಾರುಗಳು ಸಹ ಕುಡಿಯಲು ನೀರಿಲ್ಲದೆ, ಜಾನುವಾರುಗಳನ್ನು ಸಾಕಿರುವವರು ಮನೆಯಿಂದ ನೀರನ್ನು ತರಿಸಿ ಮೇಕೆ ಮತ್ತು ಕುರಿಗಳಿಗೆ ನೀರನ್ನು ಕುಡಿಸುವ ಪರಿಸ್ಥಿತಿ ಬಂದಿದೆ. ರೈತರಿಗೆ ಜಾನುವಾರುಗಳು, ಕುರಿ ಮೇಕೆಗಳೇ ಜೀವನಾಧಾರವಾಗಿದ್ದು ಈಗ ನೀರಿಲ್ಲದ ಪರಿಸ್ಥಿತಿ ಎದುರಾಗಿರುವ ಕಾರಣ ರೈತರು ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರಬೇಕಾದ ಸನ್ನಿವೇಶ ಎದುರಾಗಿದೆ. ಮತ್ತೊಂದೆಡೆ ಕುರಿ ಮೇಯಿಸಲು ಹೋದ ರೈತರು ಕೆರೆಗಳು ಒಣಗಿದ ಕಾರಣ
ಮನೆಯಿಂದಲೇ ತಂಬಿಗೆಯಿಂದ ನೀರು ತಂದು ಸಾಕು ಪ್ರಾಣಿಗಳಿಗೆ ಉಣಬಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ರೈತರು, ನಮ್ಮ ಜೀವನಕ್ಕೆ ಜಾನುವಾರುಗಳೇ ಆಧಾರವಾಗಿದೆ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಮುತ್ತಳ್ಳಿ ಗ್ರಾಮದಲ್ಲಿ ನಮ್ಮೂರಲ್ಲಿ ಕೆರೆಯಲ್ಲಿ ಒಂಚೂರು ನೀರಿಲ್ಲದೆ ಮೇವುಗಳು ಇಲ್ಲದೆ ಈಗ ನಾವು ಆಡು ಕುರುಗಳು ಮೇವಿಲ್ಲದೆ ಇಲ್ಲಿ ಮನೆಯಿಂದ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರು ತಂದು ಆಡು ಕುರಿಗೆ ನೀರು ಕುಡಿಸುವಂತಾಗದೆ. ದಯವಿಟ್ಟು ನಮಗೆ ಬೆಳೆಗಳಿಗೆ ಬೇಡ, ದಯವಿಟ್ಟು ಕೆರೆ ಕಟ್ಟೆಗಳಿಗೆ ಈ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ನೀರು ಬಿಡಬೇಕು. ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗದೆ, ದಯವಿಟ್ಟು ನಾನು ಸರ್ಕಾರದವರು ಒಂದು ಮನವಿ ಮಾಡ್ಕೊತಾ ಇದ್ದೀನಿ, ನಮಗೆ ಬೆಳೆಗಳಿಗೆ ನೀರು ಬೇಡ, ನಮಗೆ ಕುಡಿಯೋಕ್ಕೆ ಜಾನುವಾರುಗಳಿಗೆ ನೀರು ಕುಡಿ. ನಾವು ಇವರಿಂದ ಜೀವನ ಕಟ್ಕೋತಾರದು. ಇನ್ನೊಂದು ಇಷ್ಟು ದಿವಸ ಇವಕ್ಕೂ ಮೇವಿಲ್ದರೆ ನಾವು ಅಗತಕ ನೆತ್ತಾಕಬೇಕಾಯ್ತದೆ. ಆ ಪರಿಸ್ಥಿತಿ ಬಿತ್ತು ಇವೇ ಜೀವನಾಧಾರ ಮಾಡ್ಕೊ ಬದುಕ್ತಾಮಿ. ನಾವು ನೀರಿಲ್ಲದೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತದೆ. ಇವತ್ತು ಪ್ಲಾಸ್ಟಿಕ್ ಬೋಸಿಗಳಲ್ಲಿ ನೀರು ತಂದು ನಾವು ಜಾನುವಾರುಗಳಿಗೆ ನೀರು ಕುಡಿಸಿದ್ದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಸರ್ಕಾರ ಇದನ್ನು ಗಂಭೀರವಾಗಿ ತಕ್ಕಂದು ಕಾಲುವೆಗಳಿಗೆ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಕುಡಿಯಲು ಒಂದು ಕಟ್ಟು ನೀರು ಬಿಡಿ, ಇಲ್ಲದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಮನವಿ ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮರಟಿಕೊಪ್ಪಲು ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಬೀರೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮರಟಿಕೊಪ್ಪಲು ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಬೀರೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕದ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಅವರು, ಮನರಂಜನೆ ಹಾಗೂ ಸಮಯ ಕಳೆಯಲು ಎಂಬಂತೆ ನಾವು ಪೌರಾಣಿಕ ನಾಟಕಗಳನ್ನು ನೋಡುತ್ತಿದ್ದೇವೆ, ಆದರೆ ಗ್ರಾಮೀಣ ಭಾಗಗಳಲ್ಲಿ ಪೌರಾಣಿಕ ನಾಟಕಗಳು ಇಂದಿಗೂ ಭಕ್ತಿ ಮತ್ತು ಭಾವನೆಯ ಸಂಕೇತವಾಗಿದೆ. ಪೌರಾಣಿಕ ನಾಟಕಗಳು ಸ್ವಾಸ್ಥ್ಯ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗುತ್ತದೆ ಎಂದರು. ಹಲವು ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ರಾಮಾಯಣ ಮಹಾಭಾರತದ ನಾಟಕಗಳನ್ನು ನೋಡಿದ ಜನರು ತಮ್ಮ ಬದುಕನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಂಡು ಧರ್ಮರಾಯನಂತೆ ಶ್ರೀರಾಮನ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡು ಬದುಕಲು ಪ್ರಯತ್ನಿಸಿರುವ ಹಲವು ಸನ್ನಿವೇಶಗಳನ್ನು ಕಾಣುತ್ತಿದ್ದೇವೆ ಎಂದರು. ನಿಮ್ಮ ಅಭಿಮಾನ ಅವರ ಕಲೆ ಎರಡೂ ಸೇರಿ ಅತಿಯಾದ ಚಪ್ಪಾಳೆಯೊಂದಿಗೆ ಅತ್ಯದ್ಭುತವಾದಂತಹ ಒಂದು ನಾಟಕ ಮೂಡಿ ಬರಲಿ. ಆಯ್ದ ಕಲಾವಿದರಾಗಿರೋದ್ರಿಂದ ನಿಮ್ಮ ನಿರೀಕ್ಷೆ ಕೂಡ ಹೆಚ್ಚಾಗಿದೆ, ಅವ್ರ ಮೇಲೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ಸಮರ್ಥವಾಗಿ ಅವರು ಕೂಡ ನಿಭಾಯಿಸಿದೆ. ಶಾಸಕ ಎಚ್ ಟಿ ಮಂಜು ಅವರ ಸಹೋದರ ಎಚ್ ಟಿ ಲೋಕೇಶ್ ಮಾತನಾಡಿ, ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಪ್ರತಿ ವರ್ಷವೂ ರಾಮಾಯಣ ಮಹಾಭಾರತ ಯುದ್ಧದ ನಾಟಕಗಳನ್ನು ಅಭಿನಯಿಸುತ್ತಿರುವುದು ಸಂತೋಷದ ಸಂಗತಿ. ಮೂರ್ನಾಲ್ಕು ತಿಂಗಳು ಕಷ್ಟಪಟ್ಟು ನಾಟಕ ಪಾತ್ರದ ಸನ್ನಿವೇಶವನ್ನು ಅಭ್ಯಾಸ ಮಾಡಿರುತ್ತಾರೆ. ಆದ್ದರಿಂದ ಅವರು ಕಲಿತ ನಾಟಕವನ್ನು ಸಂಪೂರ್ಣವಾಗಿ ನೋಡುವುದರ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಆಗ ಮಾತ್ರ ಕಲಿತವರಿಗೆ ಕಲಿಸಿದವರಿಗೆ ಒಂದು ಹೆಸರು ಬರುತ್ತದೆ ಎಂದು ಸಲಹೆ ನೀಡಿದರು. ನೆಕ್ಸ್ಟ್ ಆ ದಿನ ಅಣ್ಣ ಯಾವ ಥರದ ಸೇವೆ ಭೇಟಿ ಕೊಟ್ಟೆ ಇದ್ರು ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಕೊಡ್ತಾರೆ ಬರ್ತಾರೆ, ಯಾರು ಕೆಲಸ ಮಾಡ್ಕೊಬಿಡಿ. ತುಂಬ ನಾಟಕ ಸಹ ನಡೀದಂದ್ರೆ ಆರೈಸ್ತಾ ಸ್ನೇಹಿತರೆಲ್ಲ ಆಟ ನಡೆದಂತಿರೋ ಸ್ನೇಹಿತರಿಗೆಲ್ಲ ಒಳ್ಳೇದಾಗಲಿ, ತುಂಬ ನಾಟಕ ಮೂಡ್ ಬರಲಿ ಅಂತೇಳಿ ಬೆಳಗ್ಗೆ ಹೆಂಗೆ ಕೃತಿ ಈ ಬೆಳಗ್ಗೆ ಕೃತಿ ಎಲ್ಲರೂ ಸಹಕರಿಸಿ ತುಂಬ ಚೆನ್ನಾಗಿ ನಾಟಕ ಮೂಡ್ ಬರಲಿ ಅಂತೇಳಿ ನೀವು ಸಹಕರಿಸಿ ನೀವು ನೋಡಿ ಮಧ್ಯ 4 ಗಂಟೆ 5 ಗಂಟೆ ಎದುರು ಬಿಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ. ಈ ಸಂದರ್ಭದಲ್ಲಿ ಕೆಬಿ ಮಹೇಶ್, ಕುರುಬಹಳ್ಳಿ ನಾಗೇಶ್, ಬಸ್ತಿ ಕೃಷ್ಣಪ್ಪ, ಗಾಯತ್ರಿ ರೇವಣ್ಣ, ಪರಮೇಶ್, ಮಲ್ಲಮ್ಮ ಕಾಳೇಗೌಡ ಇನ್ನಿತರರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನು ಹೈಕಮಾಂಡ್ ಘೋಷಣೆ ಮಾಡಲಿದೆ ಎಂದು ಕೃಷಿ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನು ಕೆಪಿಸಿಸಿಗೆ ಕಳುಹಿಸಿಕೊಡಲಾಗಿದೆ. ಅಲ್ಲಿಂದ ಎಐಸಿಸಿಗೆ ಕಳುಹಿಸಲಾಗಿದ್ದು ಅಂತಿಮವಾಗಿ ಎಐಸಿಸಿ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಲಿದೆ ಎಂದರು. ಅಧಿಕೃತವಾಗಿ ಪಕ್ಷ ಘೋಷಣೆ ಮಾಡಬೇಕು, ಆದರೆ ನಮ್ಮಲ್ಲಿ ಸಂಭಾವನೀಯ ಅಭ್ಯರ್ಥಿ ಒಬ್ಬನೇ ಮಂಡ್ಯ ಜಿಲ್ಲೆ ಅಭ್ಯರ್ಥಿಯಾಗಿ ನಾವು ಕೆಪಿಸಿಸಿ ಕಳಿಸಿದ್ದೀವಿ ಜಿಲ್ಲೆಯಿಂದ. ಸೊ ಅಲ್ಲಿಂದ ಎಐಸಿಸಿಗೂ ಕಳಿಸಿದ್ದಾರೆ, ಎಐಸಿಸಿನಲ್ಲಿ ಅನೌನ್ಸ್ ಮಾಡಿದ್ದಾರೆ.
ಪತ್ರಕರ್ತರ ಪ್ರಶ್ನೆಗೆ ಈಗಾಗಲೇ ಬೇಸಿಗೆಯಲ್ಲಿ ಎರಡನೇ ಬೆಳೆ ಬೆಳೆಯದಂತೆ ರೈತರಲ್ಲಿ ಮನವಿ ಮಾಡಲಾಗಿದೆ. ಬೆಳೆಗೂ ಸಹ ನೀರು ಬಿಡುಗಡೆ ಮಾಡಲಾಗಿದ್ದು ಮತ್ತೆ ನೀರು ಬಿಡುವಂತೆ ರೈತರು ಮನವಿ ಮಾಡಿದ್ದು. ಆದರೆ ಅಧಿಕಾರಿಗಳ ಪ್ರಕಾರ ಕುಡಿಯುವ ನೀರಿಗೆ ಮುಂದೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ತಕ್ಷಣ ನೀರು ಬಿಡುಗಡೆ ಅಸಾಧ್ಯ, ಆದರೂ ಪ್ರಯತ್ನಿಸುತ್ತೇವೆ ಎಂದರು. ಕಳೆದ 6 ತಿಂಗಳಿಂದ ನಾವು ಬೆಳೆನ ಮಾಡಬಾರದು ಅಂತ ರಿಕ್ವೆಸ್ಟ್ ಮಾಡಿದ್ವಿ, ಕುಡಿಯೋ ನೀರು ತೊಂದರೆ. ಆದರೂ ಸಹ ಬೆಳೆಗೆ ಇರ್ತಕ್ಕಂಥ ಸ್ಟ್ಯಾಂಡಿಂಗ್ ಟ್ಯಾಪ್ಗೆಲ್ಲ ನೀರನ್ನ ಕೊಟ್ಕೊಂಡ್ಬಂದಿದ್ವಿ. ಈಗಲೂ ಸಹ ಕೊಡಬೇಕು ಅನ್ನೋ ಪ್ರಯತ್ನ ಇದ್ರೂ ಅಧಿಕಾರಿಗಳ ಮಾಹಿತಿ ಪ್ರಕಾರ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಎರಡನೇ ಬೆಳೆ ಬೇಸಿಗೆ ಬೆಳೆನ ನಾವು ಹಾಕಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೆವು. ಅದರಂತೆ ರೈತರು ಸಹ ಬೆಳೆ ಹಾಕಿಲ್ಲ. ಸೊ ಕೆರೆಗಳಿಗೆ ತುಂಬಿಸುವಂಥದ್ದನ್ನು ಸಂಕ್ರಾಂತಿ ಟೈಮಲ್ಲಿ ತುಂಬಿಸಿದ್ದೀವಿ. ದಯಮಾಡಿ ಶಾಸಕರು, ಮಾಜಿ ಶಾಸಕರು ಒಬ್ಬ ಅವ್ರಿಗೆ ಏನಾದ್ರು ಒಂದು ಇಶ್ಯೂ ಬೇಕಲ್ಲ ಮಾತನಾಡ್ತಾರೆ, ನಾವು ರೈತರ ಕಷ್ಟದಲ್ಲಿ ಇರ್ತೀವಿ. ಅಲ್ಲ, ಅವ್ರು ಹೇಳಿದ್ದು ಪ್ರಯತ್ನ ಇಲ್ಲ ಅವ್ರಿಗೆ. ಇದಕ್ಕೆ 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡೋರು. 5 ವರ್ಷ ನಮಗೆ ಜ್ಞಾನ ಇಲ್ಲ, ನಮಗೆ ಕಮಿಟ್ಮೆಂಟ್ ಇಲ್ಲ, ಅವ್ರಿಗೆ ಇರೋದಿಲ್ಲ. 88ನೇ ತ್ರಿಮೂರ್ತಿ ಶಿವಜಯಂತಿ ಅಂಗವಾಗಿ ಮಾರ್ಚ್ 7 ರಿಂದ ಮಾರ್ಚ್ 12 ರವರೆಗೆ ಮಂಡ್ಯದ ಕಲಾಮಂದಿರದ ಹಿಂಭಾಗವಿರುವ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ 21 ಅಡಿ ಎತ್ತರದ ರುದ್ರಾಕ್ಷಿ ಶಿವಲಿಂಗ ಪುಣ್ಯ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿಸ್ನ ಶಾರದಾ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾರದಾ ಅವರು, ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕಾದರೆ ಅದಕ್ಕೆ ಆಧ್ಯಾತ್ಮಿಕತೆ ಬಹುಮುಖ್ಯ. ಪ್ರಸ್ತುತ ಅಂಧಕಾರದಲ್ಲಿರುವ ಜಗತ್ತು ಬೆಳಕಿನೆಡೆಗೆ ಕರೆದೊಯ್ಯುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಮಾರ್ಚ್ 7ರಿಂದ ಮಾರ್ಚ್ 12ರವರೆಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಪುಣ್ಯಲಿಂಗ ಸೇರಿದಂತೆ ಇತರೆ ಶಿವಲಿಂಗಗಳ ಬಗ್ಗೆ ಪ್ರದರ್ಶನ ಹಾಗೂ ಪ್ರತಿದಿನ ಸಂಜೆ ಚರ್ಚೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಹಗಲು ರಾತ್ರಿ ಮಧ್ಯದಲ್ಲಿದ್ದೀರಾ? ಹಗಲು ಇಲ್ಲ, ರಾತ್ರಿನೂ ಇಲ್ಲ ಅಲ್ವಾ? ಯಾಕೆ ಕೇಳಿದೆ ಅಂದರೆ, ಇವತ್ತು ನೋಡಿ, ನಮ್ಮ ಎಜುಕೇಷನ್ ಫೀಲ್ಡ್ ಆಗಿರಲಿ, ಇವತ್ತು ಎಜುಕೇಟೆಡ್ ಪೀಪಲ್ ಅಂತ ಹೇಳ್ತೀವಿ ನಾವು. ಬಟ್ ಇವತ್ತು ಎಜುಕೇಷನ್ ಹೇಗಪ್ಪ ಇದೆ ಅಂತಂದರೆ, ಈ ಎಜುಕೇಷನ್ನಿಂದನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಜುಕೇಷನ್ ಯಾವುದಕ್ಕೆ ಬೇಕು ನಮಗೆ? ನಾವು ಬದುಕುವ ಕಲೆ, ನಾವು ಪರಸ್ಪರ ಮನೆಗಳಲ್ಲಿ ನಮ್ಮ ಸಂಬಂಧಗಳನ್ನ ಹೇಗೆ ಇಟ್ಕೊಳ್ಬೇಕು. ಗೋಷ್ಠಿಯಲ್ಲಿ ಬ್ರಹ್ಮಕುಮಾರಿ ಶ್ವೇತಾ ಉಪಸ್ಥಿತರಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಸರಿಯಲ್ಲ ಎಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೀಲಾರ ಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೀಲಾರ ಕೃಷ್ಣ ಅವರು, ಇತ್ತೀಚೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರದಿಂದ ನಾಮನಿರ್ದೇಶನದ ಒತ್ತಡಗಳು ಹೆಚ್ಚಾಗುತ್ತಿದ್ದು ಇದರಿಂದ ಸಹಕಾರ ಕ್ಷೇತ್ರ ತನ್ನ ಮೂಲ ಉದ್ದೇಶವನ್ನೇ ಕಳೆದುಕೊಳ್ಳುತ್ತಿದೆ. ಆದ ಕಾರಣ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದರು. ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ 13 ಮಂದಿ ಚುನಾಯಿತ ನಿರ್ದೇಶಕರಿದ್ದಾರೆ, 4 ಮಂದಿ ಅಧಿಕಾರಿಗಳಿದ್ದಾರೆ. ಹೊಸದಾಗಿ 3ರನ್ನು ನಾಮನಿರ್ದೇಶನ ಮಾಡಿದರೆ ಅವರೇ ಅಧ್ಯಕ್ಷರಾಗುತ್ತಾರೆ. ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರಾಗಲು ಅವಕಾಶ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಅವರನ್ನು ಮೀಸಲಾತಿ ವಿರೋಧಿ ಎಂದು ಭಾವಿಸಿ ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಎಂದರು. ವಿಧಾನಸಭೆಯಲ್ಲಿ ಮೊನ್ನೆ ಚರ್ಚೆಯಾದ ವಿಷಯ ಬಗ್ಗೆ, ಏನಿರಬೇಕು ಏನಿರಬೇಡ, ಸರ್ಕಾರದ ನೀತಿ ನಿಯಮಗಳು ಕಾಯ್ದೆ ಹಿಡೀಲಿ, ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ಒಂದು ಸರ್ಕಾರನೇ ಮಾಡಿರೋದನ್ನ ಅದರ ಅಡಿಯಲ್ಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸರ್ಕಾರ ಹೆಚ್ಚಿನ ಭಾಗಿಯಾಗೋದಾದರೆ ಬೇಕಾದಷ್ಟು ಅನಾಹುತಗಳಾಗ್ತವೆ. ಸರ್ಕಾರ ಬಂದಾಗೆಲ್ಲ ನಾಮಿನೇಷನ್ ಪದ್ಧತಿಯನ್ನು ಹಸ್ತಕ್ಷೇಪ ಮಾಡಿ, ಒಂದಿದ್ದುದನ್ನು 3 ಮಾಡ್ತಾರೆ, 3 ಇದ್ದುದು 6 ಆಗ್ತವೆ. ಸೊ ಈಗೆಲ್ಲ ಮನ್ಮೂಲದ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಇವತ್ತು ಮನ್ಮೂಲಲ್ಲಿ ಆಲೆ ಎರವಲು ಸೇವೆ KMF-ನಿಂದ 4 ಜನ ಅಧಿಕಾರಿಗಳವರೆ, 4 ಜನ ಅಧಿಕಾರಿಗಳಿಗೂ ಓಟಿ ಪವರ್ ಅದೇ. ಪ್ಲಸ್ ಇವರು ಹೊಸದಾಗಿ ಚರ್ಚೆ ಆದ ವಿಷಯದಲ್ಲಿ MD-ಅವ್ರಿಗೆ ಅಧಿಕಾರ ಇಲ್ಲ, ವೋಟಿಂಗ್ ಪವರು ಅವರು ಕೊಟ್ಟರೆ 5 ಜನ ಅವರೇ ಇರ್ತಾರೆ. ಸಂಸ್ಥೆ ಕಟ್ಟಿದವರು, ಸಂಸ್ಥೆ ಬೆಳೆಸ್ದವರು, ಅವ್ರಿಗೆ ಅಧಿಕಾರದ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಆಗುವ ಅನಾಹುತಗಳು ನಮಗಿಂತ ಜಾಸ್ತಿಯಾಗಿ ನೀವೇ ಕಂಡಿದ್ದೀರಿ. ಬಹುಶಃ ಸರ್ಕಾರದ ಸಮಸ್ಯೆಗಳನ್ನು ಇವತ್ತು ನೋಡಿದ್ದೀರಿ, ಏನೇನಾಗಿದೆ ಅಂತೇಳಿ. ಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಒಕ್ಕೂಟದ ಮಾಜಿ ಅಧ್ಯಕ್ಷ GT ಪುಟ್ಟಸ್ವಾಮಿ, ಮನ್ಮೂಲ್ ಮಾಜಿ ಅಧ್ಯಕ್ಷ ಬಸವೇಗೌಡ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಣವಿದ್ದವರಿಗೆ ಲೋಕಸಭಾ ಚುನಾವಣೆಗೆ ಮಣೆ ಆರೋಪ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ. KPCC ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ರವೀಂದ್ರ ರಾಜೀನಾಮೆ.
ಮದ್ದೂರಿನ ವಿವಿಧೆಡೆ ಜನತಾ ದರ್ಶನ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅಹವಾಲು ಸ್ವೀಕಾರ. ಒಂದು ತಿಂಗಳಲ್ಲಿ ಸಮಸ್ಯೆಗೆ ಪರಿಹಾರ ಎಂದ ಚಲುವರಾಯಸ್ವಾಮಿ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಕೆಆರ್ ಪೇಟೆ ಮರಟಿಕೊಪ್ಪಲಿನಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಯಶಸ್ವಿ. ಪೌರಾಣಿಕ ನಾಟಕ ಭಕ್ತಿ ಭಾವನೆಯ ಸಂಕೇತ ಎಂದ ಆರ್ಟಿಒ ಮಲ್ಲಿಕಾರ್ಜುನ್. ಕೃಷಿ ಸಚಿವರ ನಾಡಲ್ಲೇ ನೀರಿಗೆ ಆಹಾಕಾರ. ಕೆರೆ ಕಟ್ಟೆಗಳು ಬರಿದು ಮನೆಗಳಿಂದ ನೀರು ತಂದು ಕುರಿಗಳಿಗೆ ಉಣಿಸುತ್ತಿರುವ ಗ್ರಾಮಸ್ಥರು. ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರ. ಎಐಸಿಸಿಯಿಂದ ಅಭ್ಯರ್ಥಿ ಹೆಸರು ಘೋಷಣೆ. ಮದ್ದೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.